ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಇಡೀ ಪ್ರಪಂಚದಲ್ಲೇ ತುಂಬ ಕಾಂಪ್ಲೆಕ್ಸ್ ಆದಂಥ ಬಾರ್ಡರ್ನ ಬಗ್ಗೆ ಹೇಳ್ತೀನಿ ಈ ಕಾಂಪ್ಲೆಕ್ಸ್ ಬಾರ್ಡರ್ ಅಂದರೆ ಗಡಿ ಯಾವ ದೇಶಗಳ ನಡುವೆ ಇದೆ ಅಂತಂದರೆ ಅದು ಭಾರತ ಮತ್ತು ಬಾಂಗ್ಲಾದೇಶ ಭಾರತ ಹಾಗೂ ಬಾಂಗ್ಲಾದೇಶದ ಗಡಿ ನೋಡೋಕ್ಕೆ ಎಷ್ಟೊಂದು ಕಾಂಪ್ಲೆಕ್ಸ್ ಆಗಿದೆ ಅಂತ ನೋಡಿ ಇದರಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳ ಥರ ಇರುವಂಥ ಪ್ರದೇಶಗಳು ಭಾರತಕ್ಕೆ ಸೇರಿದ್ವಾ ಇಲ್ಲ ಬಾಂಗ್ಲಾದೇಶಕ್ಕೆ ಸೇರಿದ್ವಾ ಈ ಪ್ರದೇಶಗಳು ಆ್ಯಕ್ಚುಲಿ ಭಾರತದಲ್ಲಿರುವಂತಹ ಬಾಂಗ್ಲಾದೇಶದ ಪ್ರದೇಶಗಳು ಹಾಗೂ ಬಾಂಗ್ಲಾದೇಶದಲ್ಲಿನ ಭಾರತದ ಪ್ರದೇಶಗಳು ಎರಡು ಸಾವಿರದ ಹದಿನೈದರವರೆಗೂ ಟೋಟಲ್ ಆಗಿ ನೂರ ತೊಂಬತ್ತೆಂಟು ಈ ರೀತಿಯ ಪ್ರದೇಶಗಳಿದ್ದವು ಈ ಚಿಕ್ಕ ಚಿಕ್ಕ ಪ್ರದೇಶಗಳನ್ನು ಎಂಕ್ಲೇವ್ಗಳು ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ದೇಶದ ಚಿಕ್ಕ ಪ್ರದೇಶ ಪೂರ್ತಿಯಾಗಿ ಬೇರೊಂದು ದೇಶದಿಂದ ಸುತ್ತುವರೆದಿದ್ದರೆ ಅಂತಹ ಪ್ರದೇಶವನ್ನು ಎಂಕ್ಲೇವ್ ಅಂತ ಕರೀತಾರೆ ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಎ ಅನ್ನೋದು ಒಂದು ದೇಶ ಅಂತ ಅಂದ್ಕೊಳ್ಳಿ ಬಿ ಅನ್ನೋದು ಒಂದು ದೇಶ ಅಂತ ಅಂದ್ಕೊಳ್ಳಿ ಈಗ ಎ ದೇಶದ ಒಂದು ಚಿಕ್ಕ ಪ್ರದೇಶ ಬಿ ದೇಶದಲ್ಲಿ ಇರುತ್ತೆ ಅದು ಕಂಪ್ಲೀಟಾಗಿ ಬಿ ದೇಶದಿಂದ ಸುತ್ತುವರೆದಿರುತ್ತೆ ಈ ಪ್ರದೇಶವನ್ನು ಎಂಕ್ಲೇವ್ ಅಂತ ಕರೀತಾರೆ ಈ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ ಇಡೀ ಪ್ರಪಂಚದಲ್ಲಿ ಟೋಟಲ್ ಎರಡು ನೂರ ಐವತ್ತಾರು ಎಂಕ್ಲೇವ್ಗಳಿವೆ ಅದರಲ್ಲಿ ನೂರ ತೊಂಬತ್ತೆಂಟು ಎಂಕ್ಲೇವ್ಗಳು ಇಂಡಿಯಾ ಬಾಂಗ್ಲಾದೇಶ್ನ ಬಾರ್ಡರ್ನಲ್ಲೇ ಇವೆ ಎನ್ಕ್ಲೇವ್ಗಳು ಅಂದರೆ ತುಂಬ ಕಾಮನ್ನಾಗಿ ಹಾಗೂ ಈಸಿಯಾಗಿ ಅರ್ಥ ಆಗುತ್ತೆ ಆದರೆ ಭಾರತ ಮತ್ತು ಬಾಂಗ್ಲಾದೇಶಗಳ ವಿಷಯದಲ್ಲಿ ಅಷ್ಟೊಂದು ಸುಲಭವಲ್ಲ ಬಾಂಗ್ಲಾದಲ್ಲಿ ಭಾರತದ ನೂರ ಆರು ಎನ್ಕ್ಲೇವ್ಗಳಿವೆ ಭಾರತದಲ್ಲಿ ಬಾಂಗ್ಲಾದ ತೊಂಬತ್ತೆರಡು ಎಂಕ್ಲೇವ್ಗಳಿವೆ ಇದೊಂಥರ ವಿಚಿತ್ರವಾಗಿದೆ ಅಲ್ಲ ಆದರೆ ನಾನು ಫಸ್ಟಿಗೆ ಹೇಳಿದ ಹಾಗೆ ಭಾರತ ಬಾಂಗ್ಲಾದೇಶದ ಗಡಿ ಅಷ್ಟೊಂದು ಸುಲಭ ಅಲ್ಲ ಈ ಎನ್ಕ್ಲೇವ್ಗಳಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಪ್ರದೇಶಗಳಿವೆ ಇವನ್ನು ಸೆಕೆಂಡ್ ಆರ್ಡರ್ ಎಂಕ್ಲೇವ್ ಅಂತ ಕರೀತಾರೆ ಈ ಸೆಕೆಂಡ್ ಆರ್ಡರ್ ಎಂಕ್ಲೇವ್ನ ಅರ್ಥ ಆಗ್ಬೇಕಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಸೇಮ್ ಎ ದೇಶ ಅಂತ ಅಂದ್ಕೊಳ್ಳಿ ಬಿ ದೇಶ ಅನ್ಕೊಳ್ಳಿ ಬಿ ದೇಶದಲ್ಲಿ ಎ ದೇಶದ ಒಂದು ಎಂಕ್ಲೇವ್ ಇದೆ ಈ ಎಂಕ್ಲೇವ್ನಲ್ಲಿ ಬಿ ದೇಶದ ಒಂದು ಎಂಕ್ಲೇವ್ ಇರುತ್ತೆ ಇದನ್ನು ಸೆಕೆಂಡ್ ಆರ್ಡರ್ ಎಂಕ್ಲೇವ್ ಅಂತ ಕರೀತಾರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಈಗ ಸ್ವಲ್ಪ ಈಸಿ ಆಯ್ತಲ್ವಾ ಆದರೆ ಇಂಡಿಯಾ ಬಾಂಗ್ಲಾದೇಶ ಕೇವಲ ಒಂದೇ ಒಂದು ಸೆಕೆಂಡ್ ಆರ್ಡರ್ ಎಂಕ್ಲೇವ್ನ ಹೊಂದಿಲ್ಲ ಅಂಥವು ಇಲ್ಲಿ ಡಜನ್ ಗಟ್ಟಲೆ ಇದ್ದಾವೆ ಟೋಟಲ್ ಆಗಿ ಭಾರತದಲ್ಲಿನ ನೂರ ಆರು ಭಾರತದ ಎನ್ಕ್ಲೇವ್ಗಳಲ್ಲಿ ಬಾಂಗ್ಲಾದೇಶದ ಇಪ್ಪತ್ತು ಸೆಕೆಂಡ್ ಆರ್ಡರ್ ಎನ್ಕ್ಲೇವ್ಗಳಿವೆ ಭಾರತದಲ್ಲಿನ ತೊಂಬತ್ತೆರಡು ಬಾಂಗ್ಲಾದೇಶದ ಎನ್ಕ್ಲೇವ್ಗಳಲ್ಲಿ ಭಾರತದ ಮೂರು ಸೆಕೆಂಡ್ ಆರ್ಡರ್ ಎನ್ಕ್ಲೇವ್ಗಳಿವೆ ಈ ವಿಷಯವನ್ನು ಇನ್ನೂ ಕಾಂಪ್ಲಿಕೇಟ್ ಮಾಡೋಕ್ಕೆ ಇಲ್ಲೊಂದು ಪ್ರದೇಶ ಇದೆ ದಹಲ್ ಕಾಗ್ರಾಬರಿ ಇದು ಇಡೀ ಪ್ರಪಂಚದಲ್ಲಿರುವ ಏಕೈಕ ಥರ್ಡ್ ಆರ್ಡರ್ ಎನ್ಕ್ಲೇವ್ ಇದು ಭಾರತದ ಒಂದು ಸಣ್ಣ ಭಾಗ ಬಾಂಗ್ಲಾದೇಶದಲ್ಲಿದೆ ಇದು ಭಾರತದಿಂದ ಸುತ್ತುವರೆದಿದೆ ಮತ್ತೆ ಇದು ಬಾಂಗ್ಲಾದೇಶದಿಂದ ಸುತ್ತುವರೆದಿದೆ ಇಲ್ಲೊಂದು ವಿಚಿತ್ರ ಇದೆ ನೋಡಿ ಈ ಲೈನ್ ತೋರಿಸದ ರೀತಿ ನಾವೇನಾದರೂ ಹೋದರೆ ಫಸ್ಟ್ ಭಾರತ ಬರುತ್ತೆ ಆಮೇಲೆ ಬಾಂಗ್ಲಾ ಆಮೇಲೆ ಭಾರತ ಆಮೇಲೆ ಬಾಂಗ್ಲಾ ಆಮೇಲೆ ಭಾರತ ಆಮೇಲೆ ಬಾಂಗ್ಲಾ ಆಮೇಲೆ ಮತ್ತೆ ಭಾರತ ಕೊನೆಯದಾಗಿ ಬಾಂಗ್ಲಾದೇಶದಲ್ಲಿ ಕೊನೆಗೊಳ್ತೀವಿ ಈ ಲೈನ್ ಅಪ್ರಾಕ್ಸಿಮೇಟ್ಲಿ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಅಷ್ಟೇ ಕೇವಲ ಹಂಡ್ರೆಡ್ ಮೀಟರ್ಸ್ ನಡೆದ್ರೆ ನಾವು ಇಷ್ಟು ಸಲ ಭಾರತದಿಂದ ಬಾಂಗ್ಲಾಕ್ಕೆ ಬಾಂಗ್ಲಾದಿಂದ ಭಾರತಕ್ಕೆ ತಿರುಗ್ತೇವೆ ನಮಗೆ ಎದುರಾಗುವಂಥ ಪ್ರಶ್ನೆ ಏನಂದರೆ ಇಷ್ಟೊಂದು ಕಾಂಪ್ಲಿಕೇಟ್ ಸಿಚುವೇಶನ್ ಹೇಗೆ ಸೃಷ್ಟಿಯಾಯಿತು ಅನ್ನೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಎಂಕ್ಲೇವ್ಗಳ ಇತಿಹಾಸದ ಬಗ್ಗೆ ಹಲವು ಕಟ್ಟುಕತೆಗಳಿವೆ ಕೆಲವರು ಹೇಳ್ತಾರೆ ಆಗಿನ ಕಾಲದ ರಾಜರು ತಮ್ಮ ರಾಜ್ಯದ ಚಿಕ್ಕ ಚಿಕ್ಕ ಭೂಪ್ರದೇಶಗಳನ್ನು ಬಾಜಿ ಕಟ್ತಾ ಇದ್ರು ಅಂದರೆ ಬೆಡ್ ಕಟ್ತಾ ಇದ್ರು ಅವರ ಗೆಲುವು ಸೋಲುಗಳ ನಡುವೆ ಈ ಪ್ರದೇಶಗಳು ಎಂಕ್ಲೇವ್ಗಳಾಗೇ ಉಳಿದುಕೊಂಡವು ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ಗಡಿ ರೇಖೆಗಳನ್ನು ನಿರ್ಧಾರ ಮಾಡುವಾಗ ನಕ್ಷೆಯ ಮೇಲೆ ಇಂಕ್ನ ಪಿಲ್ಲೇಜ್ ಆಗಿ ಅವುಗಳೇ ಎಂಕ್ಲೇವ್ಗಳಾಗಿ ರೂಪುಗೊಂಡವು ಅಂತ ಇನ್ನೂ ಕೆಲವರು ಹೇಳ್ತಾರೆ ಆದರೆ ಇತಿಹಾಸದ ಪ್ರಕಾರ ಎಂಕ್ಲೇವ್ಗಳು ಬೆಳಕಿಗೆ ಬಂದಿದ್ದು ಹದಿನೇಳು ನೂರ ಹದಿಮೂರರಲ್ಲಿ ಈ ಸಮಯದಲ್ಲಿ ಕೋಚ್ ಬಿಹಾರ್ನ ರಾಜ ಹಾಗೂ ಮೊಘಲರ ರಾಜರು ಒಪ್ಪಂದ ಮಾಡಿಕೊಂಡರು ಇದೊಂದು ಶಾಂತಿಗಾಗಿ ಮಾಡಿಕೊಂಡಂತಹ ಒಪ್ಪಂದ ಇದರ ಪ್ರಕಾರ ಎರಡೂ ಕಡೆಯ ರಾಜರು ಅವರ ಚಿಕ್ಕ ಚಿಕ್ಕ ಪ್ರದೇಶಗಳನ್ನು ಇನ್ನೊಬ್ಬರ ರಾಜ್ಯದಲ್ಲಿಯೇ ಬಿಟ್ಟು ಬಿಡಲು ಒಪ್ಪಿಕೊಂಡರು ಹೀಗೆ ಯಾಕೆ ಮಾಡಿದ್ರು ಅಂತಂದರೆ ಜಸ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಅಷ್ಟೇ ಆದರೆ ಈ ಟೈಮ್ನಲ್ಲೂ ಕೂಡ ಈ ಪ್ರದೇಶಗಳ ಸರಿಯಾದ ಬೌಂಡ್ರಿ ಲೈನ್ ಇದ್ದಿದ್ದಿಲ್ಲ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೂ ಹೀಗೆ ನಡೀತಾ ಬಂತು ಈ ಕಾಂಪ್ಲೆಕ್ಸಿಟಿ ಹಾಗೂ ಕನ್ಫ್ಯೂಷನ್ನ ಹುಟ್ಟಿ ಬ್ರಿಟಿಷರು ಬ್ರಿಟಿಷರು ದೇಶದ ವಿಭಜನೆ ಆಗುವಂತಹ ಸಮಯದಲ್ಲಿ ಈ ಎನ್ಕ್ಲೇವ್ಗಳು ಮತ್ತೊಂದು ದೇಶದ ಒಳಗಡೆನೇ ಇರೋ ಹಾಗೆ ದೇಶದ ಗಡಿಯನ್ನು ಎಳೆದರು ಹತ್ತೊಂಬತ್ತು ನೂರ ನಲವತ್ತೇಳರ ಪರಿಣಾಮವಾಗಿ ಎನ್ಕ್ಲೇವ್ಗಳು ಇಂಟರ್ನ್ಯಾಷನಲ್ ಎನ್ಕ್ಲೇವ್ಗಳಾಗಿ ಗುರುತಿಸಿಕೊಂಡವು ಈ ಎಂಕ್ಲೇವ್ಗಳು ಖಾಲಿ ಪ್ರದೇಶಗಳಲ್ಲ ಇವು ತುಂಬ ಜನಗಳು ವಾಸಿಸುವಂತಹ ಪ್ರದೇಶಗಳು ಸುಮಾರು ಐವತ್ತೆರಡು ಸಾವಿರ ಜನರು ಈ ಎನ್ಕ್ಲೇವ್ಗಳಲ್ಲಿ ವಾಸಿಸುತ್ತಿದ್ದರು ಈ ಎನ್ಕ್ಲೇವ್ಗಳಲ್ಲಿ ಜೀವನ ನಡೆಸೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ ಪ್ರತಿಯೊಬ್ಬರಿಗೂ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳಿಂದ ಇವರು ವಂಚಿತರಾಗಿದ್ದರು ಮಕ್ಕಳಿಗೆ ಶಾಲೆಗಳಿದ್ದಿಲ್ಲ ಜಾಗವನ್ನು ಮಾರೋಕೆ ಅಥವಾ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳೋಕೆ ಕೂಡ ಆಗ್ತಿರಲಿಲ್ಲ ಮೆಡಿಕಲ್ ಫೆಸಿಲಿಟೀಸ್ ಇದ್ದಿದ್ದಿಲ್ಲ ಹಾಗೂ ಅವಶ್ಯಕತೆ ಇದ್ದಾಗ ಪೊಲೀಸರ ರಕ್ಷಣೆ ಕೂಡ ಸಿಗ್ತಿದ್ದಿಲ್ಲ ಅವರು ಸಂಪೂರ್ಣವಾಗಿ ಅವರ ದೇಶದಿಂದ ಸಂಪರ್ಕವನ್ನು ಕಳೆದುಕೊಂಡಿದ್ದರು ಹಾಗೂ ಮತ್ತೊಂದು ದೇಶದ ಕರುಣೆ ಹಾಗೂ ಅನುಕಂಪದ ಮೇಲೆ ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು ಸಿಚುವೇಶನ್ ಅಂತರೂ ತುಂಬ ಕಠಿಣವಾಗಿತ್ತು ಇವಾಗ ಅವರು ತಮ್ಮ ದೇಶಕ್ಕೆ ಹೋಗ್ಬೇಕಂದ್ರೆ ವೀಸಾ ಇರಬೇಕಾಗಿತ್ತು ವಿಚಿತ್ರ ಅಂದರೆ ಅವರು ತಮ್ಮ ವೀಸಾ ಪಡೆಯೋಕ್ಕೆ ತಮ್ಮ ದೇಶದಲ್ಲಿರುವಂಥ ಎಂಬಸಿಗೆ ಹೋಗಬೇಕಿತ್ತು ಇದು ನಿಜವಾಗ್ಲೂ ಡಿಫಿಕಲ್ಟ್ ಸಿಚುವೇಶನ್ ಅದೇನೋ ಅಂತಾರಲ್ಲ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತ ಆ ಥರ ಇವರ ಸಿಚ್ಯುವೇಷನ್ ಆಗಿತ್ತು ವಿಭಜನೆ ಆದಮೇಲೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ತುಂಬ ಪ್ರಯತ್ನಗಳು ನಡೆದವು ಬಟ್ ಯಾರೂ ಯಶಸ್ವಿ ಆಗಲಿಲ್ಲ ಆಮೇಲೆ ಇದಕ್ಕೆ ಒಂದು ಪರಿಹಾರ ಸಿಕ್ಕೇ ಬಿಡ್ತು ನೋಡಿ ಅದೇ ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂದಂತಹ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಆಗಸ್ಟ್ ಒಂದು ಎರಡು ಸಾವಿರದ ಹದಿನೈದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಇಂಡಿಯಾ ಹಾಗೂ ಬಾಂಗ್ಲಾದೇಶ ಕೊನೆಗೂ ತಮ್ಮ ಎಲ್ಲ ಎಂಕ್ಲೇವ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಬಟ್ ಒಂದೇ ಒಂದನ್ನು ಬಿಟ್ಟು ಈ ವಿಷಯವನ್ನು ತಿಳಿದಂತಹ ಅಲ್ಲಿನ ಜನಗಳಿಗೆ ಖುಷಿಯೋ ಖುಷಿ ಈ ದಿನವನ್ನು ಅವರು ಸಂಭ್ರಮದಿಂದ ಆಚರಿಸಿದರು ಪಟಾಕಿ ಸಿಡಿಸಿದರು ದೇವರಿಗೆ ಕೃತಜ್ಞತೆಗಳನ್ನು ತಿಳಿಸಿದರು ಸೆಲೆಬ್ರೇಟ್ ಮಾಡಿದರು ಅವರ ಖುಷಿಗೆ ಪಾರವೇ ಇರಲಿಲ್ಲ ಯಾಕಂದರೆ ಅವರು ಈಗಿಂದ ಒಂದು ದೇಶಕ್ಕೆ ಸೇರಿಕೊಳ್ತಾರೆ ಹಾಗೂ ಅವರಿಗೆ ಸಿಗಬೇಕಾದಂಥ ಎಲ್ಲ ಸೌಕರ್ಯಗಳು ಅವರಿಗೆ ಸಿಗುತ್ತವೆ ಸೊ ಆ್ಯಕ್ಚುಲಿ ಈ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಏನು ಹೇಳುತ್ತೆ ಇದರ ಪ್ರಕಾರ ಭಾರತದಲ್ಲಿನ ಬಾಂಗ್ಲಾದೇಶದ ಎಂಕ್ಲೇವ್ಗಳು ಎಲ್ಲವೂ ಭಾರತಕ್ಕೆ ಸೇರುತ್ತವೆ ಹಾಗೂ ಅದೇ ರೀತಿ ಬಾಂಗ್ಲಾದೇಶದಲ್ಲಿನ ಭಾರತದ ಎಂಕ್ಲೇವ್ಗಳು ಎಲ್ಲವೂ ಬಾಂಗ್ಲಾದೇಶದ ಪಾಲಾಗುತ್ತವೆ ಎಂಕ್ಲೆವುಗಳನ್ನೇನೋ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರು ಆದರೆ ಇಲ್ಲಿನ ಜನಗಳ ಪರಿಸ್ಥಿತಿ ಹೇಗೆ ಅವರು ಇರುವಂತಹ ಪ್ರದೇಶ ಇವಾಗ ಬೇರೆ ದೇಶದ್ದಾಗಿದೆ ಆದರೆ ಅವರು ಆ ದೇಶದವರಲ್ಲ ಅದಕ್ಕೆ ಅವರಿಗೆ ಒಂದು ಅವಕಾಶವನ್ನು ಕೊಡಲಾಯಿತು ಅದು ಏನಂದರೆ ಅವರು ಈ ಎರಡು ದೇಶಗಳಲ್ಲಿ ಯಾವ ದೇಶವನ್ನಾದರೂ ಆಯ್ಕೆ ಮಾಡಬಹುದಾಗಿತ್ತು ಅವರಿಗೆ ಎರಡು ಆಪ್ಷನ್ಸ್ ಇದ್ದವು ಅವರು ಇದ್ದ ಪ್ರದೇಶದಲ್ಲಿ ಇದ್ದು ಬೇರೆ ದೇಶದ ಪೌರತ್ವವನ್ನು ಸ್ವೀಕರಿಸುವುದು ಅಥವಾ ತಮ್ಮ ದೇಶಕ್ಕೆ ಹೋಗಿ ಅವರ ದೇಶದ ಪಾಲಾಗೋದು ಆ ಟೈಮ್ನಲ್ಲಿ ತುಂಬ ಜನ ತಮ್ಮ ದೇಶಕ್ಕಾಗಿ ವಲಸೆ ಬರುತ್ತಾರೆ ಅಂತ ತಜ್ಞರು ಅಂದುಕೊಂಡರು ಆಶ್ಚರ್ಯ ಏನಂತಂದರೆ ತಜ್ಞರ ಪ್ರೆಡಿಕ್ಷನ್ ತಪ್ಪಾಯಿತು ಆಲ್ಮೋಸ್ಟ್ ಐವತ್ತೆರಡು ಸಾವಿರ ಜನರಲ್ಲಿ ಒಂದು ಸಾವಿರಕ್ಕಿಂತ ಕಡಿಮೆ ಜನ ಅವರ ದೇಶಕ್ಕೆ ತೆರಳಿದರು ಇನ್ನುಳಿದ ಐವತ್ತೊಂದು ಸಾವಿರ ಜನ ಅವರಿದ್ದ ಜಾಗದಲ್ಲೇ ಇದ್ದರು ಅವರಿಗೆ ಆಶ್ರಯ ನೀಡಿದಂತಹ ದೇಶದ ಪೌರತ್ವವನ್ನೇ ಸ್ವೀಕರಿಸಿದರು ಎರಡು ಸಾವಿರದ ಹದಿನೈದರಲ್ಲಿ ಹೀಗೆ ಎಕ್ಸ್ಚೇಂಜ್ ಆಗೋಕ್ಕೆ ಅವಕಾಶ ಸಿಕ್ಕಾಗ ಇಂಕ್ಲೇವ್ಗಳಲ್ಲಿ ವಾಸವಿದ್ದಂಥ ಜನರು ಆಲ್ರೆಡಿ ಸೆಕೆಂಡ್ ಅಥವಾ ಥರ್ಡ್ ಜನರೇಷನ್ ಅವರಾಗಿದ್ದರು ಅವರು ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಅಲ್ಲೇ ಹಾಗೂ ಅವರು ತಮ್ಮನ್ನು ತಾವು ಕುರ್ಚ್ಕೊಂಡಿದ್ದು ಕೂಡ ಅಲ್ಲೇ ಅದಲ್ಲದೆ ಅವರಲ್ಲಿ ಯಾರೂ ಕೂಡ ಅವರ ದೇಶಕ್ಕೆ ಹೋಗೇ ಇರಲಿಲ್ಲ ಅವರು ತಮಗೆ ಆಶ್ರಯ ನೀಡಿದ ದೇಶದ ಪೌರತ್ವವನ್ನೇ ಸ್ವೀಕರಿಸಿದರು ಹೀಗೆ ಅವಕಾಶ ಸಿಕ್ಕಾಗ ಅವರ ನಿರ್ಧಾರ ಇದೇ ಆಗಿತ್ತು ಈ ಭಾರತ ಹಾಗೂ ಬಾಂಗ್ಲಾದೇಶದ ಇನ್ಕ್ಲೇವ್ಗಳು ತುಂಬ ಕಾಂಪ್ಲಿಕೇಟೆಡ್ ಹಾಗೂ ಇಂಟ್ರೆಸ್ಟಿಂಗ್ ಬಾರ್ಡರ್ಗಳಲ್ಲಿ ಒಂದು ಈ ಒಂದು ಉದಾಹರಣೆ ನಮಗೆ ಏನು ತಿಳಿಸುತ್ತೆ ಅಂತಂದರೆ ಬಾರ್ಡರ್ಗಳು ಅಂದರೆ ಕೇವಲ ಒಂದು ಗೆರೆ ಮಾತ್ರ ಅಲ್ಲ ಅವು ಒಂದು ದೇಶದ ಆರ್ಥಿಕತೆ ರಾಜಕೀಯ ದೇಶಗಳ ನಡುವೆ ಇರುವಂತಹ ಸಂಬಂಧ ಹಾಗೂ ಮುಖ್ಯವಾಗಿ ಅಲ್ಲಿರುವಂತಹ ಜನರ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತದೆ ಇದಕ್ಕಿಂತ ಮೊದಲು ಈ ಇಂಡಿಯಾ ಬಾಂಗ್ಲಾದೇಶ್ ಎನ್ಕ್ಲೇವ್ಗಳ ಬಗ್ಗೆ ನಿಮಗೆ ತಿಳಿದುತ್ತಾ ಇಲ್ಲ ಅಂತಂದರೆ ನಿಮಗೆ ಈ ವಿಷಯವನ್ನು ತಿಳಿಸಿದ್ದಕ್ಕೆ ನನಗಂತೂ ಆಯಿತು ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೇಬಲ್ ಟೈಮ್